ಮುಂಬೈಯಲ್ಲಿ ಪ್ರತಿಷ್ಠಿತ ಹೋಟೆಲ್ನಲ್ಲಿ ನಡೆದಂತಹ ದುರ್ಘಟನೆ ಅತ್ಯಂತ ದುಃಖದಾಯಕ. ಒಬ್ಬ ಪ್ರಸಿದ್ಧ ಸರಳ ವಾಸ್ತು ತಜ್ಞ ಚಂದ್ರಶೇಖರ್ ಗುರುಜಿಯವರ ಬರ್ಬರ ಹತ್ಯೆಯಾಗಿದ್ದು ನಾನು ಖಂಡಿಸ್ತಾ ಇದ್ದೀನಿ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತೇಳಿ ಶ್ರೀರಾಮ್ ಸೇನೆ ಸಂಘಟನೆಯಿಂದ ನಾನು ಶ್ರದ್ಧಾಂಜಲಿಯನ್ನು ಅರ್ಪಣೆ ಮಾಡ್ತಾ ಇದ್ದೀನಿ. ಬಹಳ ನೋವಿನ ಸಂಗತಿ, ಈ ರೀತಿಯ ಬರ್ಬರತೆ ಆಗಬಾರದು. ಎಷ್ಟೇ ಹಣದ ವ್ಯವಹಾರ ಅಥವಾ ಇನ್ಯಾವುದೇ ವ್ಯವಹಾರ ಇದ್ದರೂ ಕೂಡ ಕೋರ್ಟ್ ಇದೆ, ಪೊಲೀಸ್ ಸ್ಟೇಷನ್ ಇದೆ, ಅಥವಾ ಹಿರಿಯರ ಸಮಾಲೋಚನೆ ಇದೆ, ಬೇಕಾದಷ್ಟು ರೀತಿಯ ದಾರಿಗಳಿದೆ. ಕೊಲೆನೇ ಮಾರ್ಗ ಅಲ್ಲ. ಸೊ ಕೊಲೆ ಮಾಡುವಂತಹ ಪ್ರವೃತ್ತಿ ಮಾನಸಿಕತೆ ಇದು ಸರಿಯಲ್ಲ ಅಂತನ್ನುವಂಥದ್ದು ನಾನು ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ. ಇನ್ನು ಪೊಲೀಸ್ ಇಲಾಖೆಗೆ ನಾನು ಅಭಿನಂದನೆಗಳನ್ನು ಹೇಳ್ತಾ ಇದ್ದೀನಿ. 4 ಗಂಟೆಯಲ್ಲಿ ಕೊಲೆಗಡಕರನ್ನು ಬಂಧಿಸಿದ್ದು ಇದೊಂದು ಗ್ರೇಟ್ ಅಂತ ಹೇಳೋದು. ಸೊ ಇನ್ನು ಮೂರನೇದಂದರೆ ಹೋಟೆಲಿನ ಬೇಜವಾಬ್ದಾರಿ. ಆ ಹೋಟೆಲ್ನಲ್ಲಿ ಇಷ್ಟು ದೊಡ್ಡ ಹೋಟೆಲು, ಕೋಟ್ಯಂತರ ವ್ಯವಹಾರ ಮಾಡ್ತಾ ಇರುವಂಥ ಹೋಟೆಲು, ಇವತ್ತು ಒಬ್ಬ ಸೆಕ್ಯೂರಿಟಿ ಇಲ್ಲ ಅಂತಂದರೆ ಎಂಥ ಬೇಜವಾಬ್ದಾರಿ. ಈ ರೀತಿಯ ಬೇಜವಾಬ್ದಾರಿ ಹಿನ್ನೆಲೆಯಲ್ಲಿ ನಾನು ಹೇಳ್ತಾ ಇದ್ದೀನಿ, ಈ ಹೋಟೆಲ್ ಮಾಲೀಕರ ಮೇಲೂ ಕೇಸ್ ಹಾಕಬೇಕು. ಇನ್ನು ಸಿಬ್ಬಂದಿ, ಅಲ್ಲಿ ಸಿಬ್ಬಂದಿ ಒಂದು 10-15 ಜನ ಇದ್ದಾರೆ, ಹೆದರಿ ಸಾಯ್ತಾ ಇದ್ದಾರೆ. ಎಲ್ಲ ಒಟ್ಟಿಗೆ ಹೋಗಿದ್ರೆ ಬದುಕಿಸಬಹುದಾಗಿತ್ತು ಅಂತ ನನ್ನ ಅನಿಸಿಕೆ. ಹೌದು, ಚಾಕು ಇತ್ತು ಅಂತನ್ನುವಂಥ, ಆದರೆ ಚಾಕು ಇರೋದು ಕೊಲೆ ಮಾಡೋಕ್ಕೆ ಬಂದಿದ್ದು ಚಂದ್ರಶೇಖರ್ ಗುರುಜಿಯವ್ರನ್ನ. ಅಲ್ಲಿ ಸಿಬ್ಬಂದಿಗಳನ್ನು ಯಾರನ್ನು ಮುಟ್ತಾ ಇರಲಿ, ಏನು ಒಂದು ಸ್ವಲ್ಪ ಚಾಕು ಏಟು ಆಗ್ತಿತ್ತು ಏನೋ ಅಂತ ಅಷ್ಟೇ, ಆದರೆ ಅವರ ಜೀವ ಉಳಿಸ್ಬೋದಾಗಿತ್ತು ಅಂತ ನನ್ನ ಅನಿಸಿಕೆ. ಹೆದರ್ಕೊಂಡು ಆ ಇಡೀ ಸಿಬ್ಬಂದಿ ಹೋಗೋದು, ಒಳಗೆ ಹೊರ ಹೆದರೋದು ಮಾಡ್ತಾ ಇರುವಂಥದ್ದು ಒಟ್ಟಿಗೆ ಹೋಗಿದ್ರೆ ಆಗ್ತಿತ್ತು. ಇನ್ನು ಏನು ಕೈಗೆ ಸಿಕ್ಕಿದ್ದಾದ್ರೂ ಅವ್ರ ಮೇಲೆ ಎಸಿಬೇಕಾಗಿತ್ತು. ಕೊಲೆಗಡಕರ ಮೇಲೆ ಈ ಕುರ್ಚಿ ಜೋರಾಗಿ ಅವ್ರ ಮೇಲಾದರೂ ಎಸಿಬೇಕಾಯಿತು. ಸರಳವಾಗಿ ಹೋಗಿದ್ದಾರೆ, ಹೊರಗಡೆ ಹೋಗಿದ್ದಾರೆ ಅಂತಂದರೆ ಇದು ಬೇಜವಾಬ್ದಾರಿ ತೋರಿಸುತ್ತೆ, ಅವ್ರ ಬೇಜವಾಬ್ದಾರಿ ತೋರಿಸುತ್ತೆ, ಅವ್ರ ಮೇಲೂ ಕೇಸ್ ಹಾಕಬೇಕು ಅಂತನ್ನುವಂಥದ್ದು ಹೇಳ್ತೀನಿ. ಒಟ್ಟಾಗಿ ನಡೆದಂಥ ಘಟನೆ ಭಾಳ ದುರ್ಘಟನೆ, ಇದು ಆಗಬಾರ್ದು. ಕೊಲೆಗಡಕರ ಮಾನಸಿಕತೆ, ಅವರು ಕೊಲೆಗಡಕರು ಎಕ್ಸ್ಪರ್ಟ್ ಏನಲ್ಲ ಅವರು, ಆದರೆ ಆ ರೀತಿಯ ಭಯಾನಕವಾಗಿ ಅವರನ್ನು ಕೊಲೆ ಮಾಡಿದ್ದು ನೋಡಿದರೆ ಎಲ್ಲೋ ಅತ್ಯಂತ ರೋಷ.